ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಮಾರ್ಚ್ 13 ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರರವರು ಮುಂಬರುವ ವಿಧಾನಸಭಾ ಚುನಾವಣೆಯ ರೂಪುರೇಷೆಗಳ ಕುರಿತು ಮಾಧ್ಯಮ ಸಂವಾದವನ್ನು ನಡೆಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಉಪಾಧ್ಯಕ್ಷರಾದ ಅನುರಾಗ ಬಸವಣ್ಣ, ರಂಗಸ್ವಾಮಿ ರವರುಗಳು ಉಪಸ್ಥಿತರಿದ್ದರು. ಮತ್ತೆ ವಾಪಿ ಅವರ ಪೊಲೀಸ್ ಸ್ಟೇಷನ್ ನಗರ ಆ ವ್ಯಾಪ್ತಿಗಳಲ್ಲಿ ನಮ್ಮದು ಪೊಲೀಸ್ ಸ್ಟೇಷನ್ ಕೊಡು. ಈಗ ನಮ್ಮ ಒಂದು ಮತಕೇಂದ್ರ ಇದೆ, ವಾಣಿ ವಿಲಾಸ ರಿಸರ್ವಾಯರ್ ಇದೆ, ರೈಲ್ವೆ ಕಾಲೋನಿ ಇದೆ. ಆ ಜಾಗದಲ್ಲಿ 50%ಗಿಂತ ಕಡಿಮೆ ಮತದಾನ ಇದೆ. ಜಾತಿ ಅಂತ ಸ್ಥಾನಗಳನ್ನ ನೋಡಿದ್ರೆ ಅಲ್ಲಿ ಬೇರೆ ರಾಜ್ಯದಿಂದ ಬಂದಿರುವಂತಹ ನೌಕರರುಗಳು ಇರ್ತಾರೆ, ಕಾಲೋನಿ ಇರುತ್ತೆ, ಅವರಿಗೆ ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಅಲ್ಲಿ ಮತಗಟ್ಟೆ ಹೆಂಗಿದೆ ಅಂದ್ರೆ ಒಂದು ಒಳಗಡೆ ಇದೆ, ಅಲ್ಲಿ ಮತಗಟ್ಟೆ ಇದೆ ಅಂದ್ರೆ ಹಾಗಾಗಿ ಮತಗಟ್ಟೆಯನ್ನು ಆಕರ್ಷಕವಾದ ರೀತಿಯಲ್ಲಿ ಮತಗಟ್ಟೆಯನ್ನು ಮಾಡೋದು, ಮತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಮೆನಿಟೀಸ್ ಮಾಡೋದು, ಪಾರ್ಕಿಂಗ್ ಜಾಗಗಳನ್ನು ಮಾಡೋದು. ಕೆಲವು ಕಡೆ ಈಗ ಒಂದು ಹಾರ್ಡ್ವೇರ್ ಸ್ಕೂಲ್ ಇದೆ, ಅಲ್ಲಿ 8 ಮತಗಟ್ಟೆ. ಅಲ್ಲಿ ಹೋದಾಗ 8 ಕಡೆಗಳಲ್ಲಿ ನಾನು ಎಲ್ಲಿ ಹೋಗ್ಬೇಕು ಲೈನು ಅದು ಇರುವಂತಹ ಅಷ್ಟೊಂದು ಆಕರ್ಷಕವಾಗಿದೆ. ನಾವು ಅಲ್ಲಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಗಳನ್ನಾಗಿ ಮಾಡಿ ಅಲ್ಲಿ ಶಾನ್ಯನ ಜನಗಳಿಗೆ ವೇಟಿಂಗ್ ರೂಮ್ ಅನ್ನು ಮಾಡೋದು, ನ್ಯೂಸ್ ಪೇಪರ್ಸ್ ಮ್ಯಾಚ್ ಟಿವಿ ಅನ್ನು ಹೇಳೋದು ವೇಟಿಂಗ್ ರೂಮ್ ಅಲ್ಲಿ ಬಹಳ ಕಾಯ್ತಾ ಇದ್ರು ಕೂಡ ಏನು ಕ್ರೆಷರ್ಸ್ ಗಳನ್ನು ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ. ಒಂದು ಶಿಶು ಇದನ್ನ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಆಯ್ತು ಮತದಾನ ಏನ್ ಮಾಡೋದು ಅಂತ ಹೋಗ್ತಾ ಇದ್ರು. ಹಾಗಾಗಿ ಈ ರೀತಿಯಲ್ಲಿ ಈ ಸಲ ಎಲ್ಲೆಲ್ಲಿ ಮತದಾನ ಕಡಿಮೆ ಆಗಿದೆ ಅಲ್ಲಿ ಆಕರ್ಷಕ ಮತಗಟ್ಟೆಗಳನ್ನು ಮಾಡೋದ್ರ ಜೊತೆಗೆ ನಾವು ವೋಟರ್ ಅವೇರ್ನೆಸ್ ಫೋರಮ್ಸ್ ಗಳನ್ನು ಪ್ರತಿಯೊಂದು ಪ್ರೈವೇಟ್ ಆಗಿರ್ಬೋದು ಗವರ್ಮೆಂಟ್ ಕಚೇರಿಗಳಲ್ಲಿ ವೋಟರ್ ಅವೇರ್ನೆಸ್ ಫೋರಮ್ಸ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ವೋಟರ್ ಅವೇರ್ನೆಸ್ ಫೋರಮ್ಸ್ ಗಳನ್ನು ಮಾಡಿ ಅವರ ಮುಖಾಂತರ 100% ಆ ಫೋರಮ್ ಗಳಲ್ಲಿ ಎಲ್ಲರೂ ಮತದಾನ ಮಾಡುವ ಹಾಗೆ ನಾವು ಇನ್ಸಿಸ್ಟ್ ಮಾಡ್ತೇವೆ ಅವರಿಗೆ ಟ್ರೈನಿಂಗ್ ಕೊಡೋದು. ಮತ್ತೆ 2 ಸ್ಪೆಷಲ್ ಡ್ರೈವ್ ಅಂದ್ರೆ ಯಾರ್ಯಾರು ಈಗ ಕುಕ್ಕರಳ್ಳಿ ಕೆರೆ ವಾಕ್ ಮಾಡ್ತಾರೆ, ಜನ ಬೇರೆ ಬೇರೆ ರೋಡ್ ಗಳಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಮುಗಿಯಾದಂತರೂ ಕೂಡ ವೋಟರ್ ಅವೇರ್ನೆಸ್ ಫೋರಮ್ಗೆ ರಿಕ್ವೆಸ್ಟ್ ಮಾಡ್ಬೇಕು, ಮತಗಟ್ಟೆ ತೋಡಿ ಸೋ ದಟ್ ಜನಗಳಿಗೆ ಅಲ್ಲಿ ಕಾಳಜಿನ ಗೊತ್ತಾಗಬೇಕು, ಅಲ್ಲಿ ಮತಗಟ್ಟೆ ಇದೆ ಅನ್ನೋದು ಗೊತ್ತಾಗಬೇಕು. ಏನಾದ್ರೂ ನ್ಯೂನೆಸ್ ಇದ್ರೆ ಆಕ್ಸೆಸಿಬಿಲಿಟಿ ನಾವು ಮಾಡೋದು, ಹಾಗಾಗಿ ಎಲ್ಲರನ್ನು ಇನ್ಕ್ಲೂಷನ್ ಮಾಡಿ ಮಾಡೋದಕ್ಕೆ ಸಹಾಯ. ಎಲೆಕ್ಷನ್ ನೋಟಿಫಿಕೇಶನ್ ಆದ ಮೇಲೆ ಬರ್ತದೆ, ಆದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿದೆ. ಅನುಮತಿ ಇಲ್ಲದೆ ಕೆಲವೊಂದು ಪ್ರೋಗ್ರಾಮ್ಸ್ ಮಾಡೋದಾಗಿರ್ಬೋದು, ಅನುಮತಿ ಇಲ್ಲದೆ ಕೆಲವೊಂದು ರೋಡ್ ಗಳನ್ನ ಬ್ಲಾಕ್ ಮಾಡೋದಾಗಿರ್ಬೋದು, ಅನುಮತಿ ಇಲ್ಲದೆ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಗಳನ್ನ ಸಿಲಬಸ್ ಗಳಿರುವಂತ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಗಳಿಗೆ ಮಾಹಿತಿನೇ ಇರಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ ಇರಲ್ಲ, ಅಥವಾ ಕೆಲವೊಂದು GST ಗಳನ್ನ ಪೇ ಮಾಡಿರಲ್ಲ, ಬೇರೆ ಬೇರೆ ಆಂಗಲ್ಸ್ ಗಳಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಗಳನ್ನ ಆಮಿಷಗಳನ್ನ ಒಂದಲ್ಲ ನಾವು ಮಾಡೋದಕ್ಕೆ ಅವಕಾಶಗಳಿರುತ್ತೆ ಅನ್ನೋದನ್ನ ಚುನಾವಣಾ ಆಯೋಗ ಮೊನ್ನೆ ಬಂದಾಗ ಡೈರೆಕ್ಷನ್ ಸೇರಿದೆ. ಅದನ್ನ ಮುಖ್ಯ ಚುನಾವಣಾ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಬಯಲು ಮಾಡಿದ್ದಾರೆ, ಎಲ್ಲೆಲ್ಲಿ ಈ ಆಮಿಷಗಳನ್ನ ಒಗ್ಗುವಂತ ಕೆಲಸಗಳನ್ನು ನಡೀತಾ ಇದೆ ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ. ಇನ್ನು ನಾನು ಅಬ್ಸರ್ವ್ ಮಾಡಿ ಮಾತ್ರ ಕೂಡ ಸ್ಪೆಸಿಫಿಕ್ ಆಗಿ ಎಲ್ಲ ಇರುತ್ತೆ ಕಳಿಸ್ಕೊಡಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಿಪೋರ್ಟ್ ಆಗ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಗಳಲ್ಲಿ ಇನ್ನೂ ಆ ಒಂದು ಮಟ್ಟದವರೆಗೆ ಇಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲೆಲ್ಲಿ ಇರೋದ್ರೆ ಬರುತ್ತೆ ಆ ಸಂಬಂಧಪಟ್ಟ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಆಗಿರ್ಬೋದು, ಕಮರ್ಷಿಯಲ್ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಅರ್ಬನ್ ಲೋಕಲ್ ಬಾಡಿ ಗ್ರಾಮೀಣ ಪಂಚಾಯತ್ಗಳಲ್ಲಿ ಇರುವಂತಹ ಕಾರ್ಯಗಳಲ್ಲಿ ಯಾವ್ದಾದ್ರು ಮುಂದೆ ಆಗ್ತಾ ಇರುತ್ತೆ ನೋಡ್ಕೊಂಡು ನಾವು ಅದನ್ನ ಮಾಡ್ತೀನಿ. ಹೆಚ್ಚಿನ ಸಂಖ್ಯೆ ಒಳಗೆ ಮುಂದೆ ಇಲ್ಲಿಸಿದ ಲಿಂಕರ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ದುಡ್ಡಿನ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ರ್ಯಾಂಡಮ್ ಆಗಿ ಮೇಲೆ ಚೆಕ್ ಪೋಸ್ಟ್ ಗಳನ್ನು ಕೂಡ ಮಾಡೋದಕ್ಕೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅವೆಲ್ಲ ಚೆಕ್ ಮಾಡ್ಕೊಂಡು ಈ ರೀತಿ ಪ್ರಕರಣ ಇಲ್ಲಿಂದ ಕೂಡ ನಾವು ಕೇಳ್ತೀವಿ. ಮಾದರಿ ನೀತಿ ಸಂಬಂಧಿಸಿದ ಕೂಡ ಬೇರೆ ಬೇರೆ ಕಾನೂನಿನ ಪ್ರಾಬ್ಲಮ್ಸ್ ಗಳಲ್ಲಿ ಆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ, ಅವು ಯಾವ್ಯಾವ ಉಲ್ಲಂಘನೆ ಆಗಿದೆ ಡೆಫಿನೆಟ್ಲಿ ನಿರ್ದಾಕ್ಷಣ. ಮತ್ತೆ ಅದೇ ರೀತಿಯಲ್ಲಿ 400 ಜನರ ಮೇಲೆ SP ಅವರ ವ್ಯಾಪ್ತಿಯವರ ವ್ಯಾಪ್ತಿಯೊಳಗೆ 400 ಜನರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಿಯರ್ಲಿ 300 ಜನಕ್ಕಿಂತಲೂ ಜಾಸ್ತಿ ಅವರಿಗೆ ವಾಂಟ್ ಆಫ್ ಗುಡ್ ಬಿಹೇವಿಯರ್ ಮೇಲೆ CRPC ಕರ್ನಾಟಕ ಅದನ್ನು ಮಾಡಿದೆ. ಇನ್ನೂ ಒಂದು 200 ಜನ ಅದೇ ನಿರಂತರವಾಗಿ ನಮ್ಮ ಆಡ್ ಆಗ್ತಾ ಇದೆ ಪ್ರಕರಣ ಆಗ್ತಾ ಇದ್ದಾಗ ಕೂಡ ಅವ್ರ ಮೇಲೆ ವಾಂಟ್ ಆಫ್ ಗುಡ್ ಬಿಹೇವಿಯರ್ ಮೇಲೆ ಮಾಡ್ತಾ ಇದ್ದಾರೆ, ಅದು ನಮ್ಮ ತಹಶೀಲ್ದಾರ್ ಅವರು ಹೇರಿಂಗ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಜೊತೆಗೆ 4 ಜನದ್ದು ಗಡಿಪಾರ ಪ್ರಸ್ತಾವನೆ ಇದೆ, ಅದರಲ್ಲಿ 3 ಜನ ಒಂದು ಆರ್ಡರ್ ಆಗಿದೆ, ಇನ್ನೊಂದು 100 ಬಾಕಿ ಇದೆ ಗಡಿಪಾರಿಗೆ ಪ್ರಕರಣಗಳನ್ನು ಕೂಡ ಅವರು. ಹಾಗಾಗಿ ಜಿಲ್ಲೆ ಒಳಗಡೆ ಕಮಿಷನರೇಟ್ ಒಳಗಡೆ ಅವರೇ ಅಡಿಷನಲ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಅವರೇ ಕ್ರಮವನ್ನು ವಹಿಸ್ತಾರೆ. ಜಿಲ್ಲೆ ಓವರ್ಆಲ್ ಆಗಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಮೊನ್ನೆ ಚುನಾವಣಾ ಆಯೋಗದ ಮೀಟಿಂಗ್ ಇದ್ರೆ ಕೂಡ ಯಾರ್ಯಾರು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಕಂಡು ಬರ್ತಾರೆ ಅಥವಾ
ಅಥವಾ ಇವನ್ ಅವರು ಡೆಫಿನೆಟ್ಲಿ ಲಾಂಡ್ ಡಾಕ್ಯುಮೆಂಟ್ ಡಿಸ್ಟರ್ಬ್ ಮಾಡೋದು ಅಂತ ಕಂಡ್ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಶಿಸ್ತು ಕ್ರಮವನ್ನು ನಾವು ಮಾಡಿ ಮಾಡ್ತೀವಿ. ಅವ್ರ ಮೇಲೆ ಡಿಪೆಂಡಿಂಗ್ ಅಪಾನ್ ಕ್ರೈಮ್ ನೇಚರ್ ಯಾವ ರೀತಿ ಇರುತ್ತೆ ಅದನ್ನ ಒಂದು ಒಳ್ಳೆಯ ಬಿಹೇವಿಯರ್ಗೆ ಬಾಂಡ್ ಅನ್ನ ತಗೊಳೋದಾಗಿರ್ಬೋದು, ಗಡಿ ಬಾತ್ ಮಾಡೋದಾಗಿರ್ಬೋದು, ಗುಂಡಾ ಕಾಯ್ದೆ ಆಗಿರ್ಬೋದು, ಬೇರೆ ಬೇರೆ ಯಾವ್ಯಾವ ಕಾನೂನಿನ ಕಂಟ್ರೋಲ್ಗೆ ಯಾವ್ಯಾವ ಲೆವೆಲ್ ಅಲ್ಲಿ ಮಾಡಬೇಕು ಅದರ ಒಂದು ಡಿಸ್ಟ್ರಿಕ್ಟ್ ಹೆಡ್ ಆಗಿ ನಾನು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಬಹಳಷ್ಟು ಜನ ನನ್ನ ಎಚ್ಚರಿಕೆ ತರುವಂತದ್ದು ನಾನು ಸ್ಟ್ರಿಕ್ಟ್ ಆಗಿ ಅದರಲ್ಲಿ ಪಾಲಿಶ್ ಮಾಡಿದ್ದೀನಿ. ಎಲ್ಲಾದ್ರೂ ಸ್ಪೆಸಿಫಿಕ್ ಕೇಸಸ್ ಗಳಲ್ಲಿ ಹರಾಸ್ಮೆಂಟ್ ಬಂದ್ರೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು ಕಮಿಷನರ್ ಗಳನ್ನ ನನ್ನ ಹಂತದಲ್ಲಿ ಯಾರ್ಯಾರ ಸಸ್ಪೆಂಡ್ ಮಾಡಕ್ಕಾಗುತ್ತೆ ಸಸ್ಪೆಂಡ್ ಮಾಡ್ತೀವಿ. ರೆವಿನ್ಯೂ ಆಫೀಸರ್ಸ್ ಗಳು ಆದಷ್ಟು ಖಾತೆ ಮಾಡೋದು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಗಳು ಬೇರೆ ಟ್ಯಾಕ್ಸ್ ಕಲೆಕ್ಷನ್ ವಿಷಯದಲ್ಲಿ ಆಗಿರ್ಬೋದು, ಖಾತೆ ಮಾಡೋ ವಿಷಯದಲ್ಲಿ ಆಗಿರ್ಬೋದು, ಅಮ್ಯೂನಿಟೀಸ್ ಗಳನ್ನ ಮಾಡೋದ್ರ ವಿಷಯದಲ್ಲಿ ಅಂಡಿಯು ಏನಾದ್ರೂ ಹರಾಸ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಶಿಸ್ತು ಕ್ರಮ ಮಾಡ್ತೀನಿ ಅಂತ ಹೇಳಿ ವಾರ್ ಮಾಡ್ತೀನಿ. ಜೊತೆಗೆ ಸಿಎಂಸಿ ಅಲ್ಲಿ ಕೂಡ ನಾನು ಪರ್ಸನಲಿ ಒಂದೊಂದೇ ಅರ್ಬನ್ ಲೋಕಲ್ ಬಾಡಿಗೂ ಕೂಡ ಹೋಗಿ ನಾನೇ ವಿಸಿಟ್ ಮಾಡಿ ಅಲ್ಲಿ ಇದೊಳಗಡೆಯಿಂದ ಮಾಡ್ತೀನಿ. ಮತ್ತೆ ಚುನಾವಣಾ ಸಂದರ್ಭದಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಾದಂತಹ ಫೀಲ್ಡ್ ವಿಸಿಟ್ ಅನ್ನು ಕೂಡ ಮಾಡ್ತೀನಿ. ಎಲ್ಲಾದ್ರೂ ಹರಾಸ್ಮೆಂಟ್ ಮಾಡ್ತಾ ಇರುವಂತದ್ದು ಡೆಫಿನೆಟ್ಲಿ ಜನ ಯಾರಾದ್ರೂ ದಾಖಲೆಗಳನ್ನ ತಗೊಂಡ್ರೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಮಾಡಿ ಕ್ರಿಮಿನಲ್ ಕೇಸ್ ಮಾಡೋದ್ರ ಬಗ್ಗೆ ಕೂಡ 80+ ಇರುವವರು ಮತ್ತೆ ವಿಕಲಚೇತನಕ್ಕೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಅನ್ನು ಕೊಡ್ತಾರೆ. ಅವರಿಗೆ ನಾವು ವಿಶೇಷ ಮತದಾನ ಬೂತ್ ಇದೆ, ಮನೆ ಮನೆಗೂ ಹೋಗಿ ಅವರು ಇದೊಳಗಡೆ ಮಾಡಿಸ್ಕೊಂಡು ಬರುವಂತಹ ಪೋಸ್ಟಲ್ ಬ್ಯಾಲೆಟ್ ಮತದಾನ ಇದೊಳಗಡೆ ಇರುತ್ತೆ. ಅದರ ರೂಪರೇಷೆಗಳ ಬಗ್ಗೆ ಚುನಾವಣಾ ಆಯೋಗ ಡೈರೆಕ್ಷನ್ ಕೊಡುತ್ತೆ. ಬಟ್ ಆ ನಂಬರ್ ನ ರೀಡ್ ಇಟ್ಕೊಂಡು ಈ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂತ ಪಾಯಿಂಟ್ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ವೋಟ್ ಕೊಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಚುನಾವಣಾ ಆಯೋಗ ಡೈರೆಕ್ಷನ್ ಕೊಡುತ್ತೆ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.